ಕೃಷ್ಣಮೂರ್ತಿ, ನ್ಯೂಸ್ 18 ರಾಮನಗರ ಮತ್ತು ಹಾಸನ. ಕೃಷಿಗೆ ಕಾರ್ಮಿಕರ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬೇರೆ ರಾಜ್ಯಗಳ ಕಾರ್ಮಿಕರನ್ನ ಅವಲಂಬಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇಂತ ಸ್ಥಿತಿಗೆ ಕರಾವಳಿ ಜನ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಕೃಷಿಗೆ ಕೆಲಸಗಾರರು ಸಿಗ್ತಿಲ್ಲ. ಪಕ್ಕದ ರಾಜ್ಯದವರು ಬಂದರೂ ನಂಬಿಕೆ ಇಡೋಕಾಗಲ್ಲ. ನಂಬಿಕೆ ಇಟ್ರು ಎಷ್ಟು ದಿನ ಇರ್ತಾರೆ ಅಂತ ಗೊತ್ತಿರಲ್ಲ. ಎಂತದೊಂದು ಪರಿಸ್ಥಿತಿ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ, ಪ್ರತಿ ಜಿಲ್ಲೆಯಲ್ಲೂ ಇದೇ ಗೋಳು. ಆದರೆ ಇಂತ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಬಂಟ್ವಾಳ ತಾಲೂಕು ವಿಟ್ಲಾದಲ್ಲಿರುವಂತ ಪಿಂಗಾರ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯು ಒಂದು ಪ್ಲಾನ್ ಅನ್ನು ಮಾಡಿದೆ. ರೈತರು ಕಂಪನಿಗೆ ಫೋನ್ ಹಚ್ಚಬೇಕು, ನಮಗೆ ಕೊಯ್ಲಿನ ಅವಶ್ಯಕತೆ ಇದೆ, ನಮ್ಮಲ್ಲಿಗೆ ಬನ್ನಿ ಅಂತ ಹೇಳೋದನ್ನ ಅವರು ಹೇಳಬೇಕು. ಎಷ್ಟು ಮರ ಇದೆ, ಎಲ್ಲಿ ಜಾಗ, ಲೊಕೇಶನ್ ಏನು, ವ್ಯವಸ್ಥೆಗಳು ಹೇಗೆ, ಎಲ್ಲವನ್ನು ತಿಳ್ಕೊಂಡು ದಿನಾಂಕವನ್ನು ನಿಗದಿಪಡಿಸ್ತಾರೆ. ಆ ದಿನಾಂಕದಂದು ನಮ್ಮವರು ಅಲ್ಲಿಗೆ ಹೋಗಿ ತೆಂಗಿನ ಕೊಯ್ಲನ್ನು ಮಾಡ್ತಾರೆ. ಕೃಷಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಪಿಂಗಾರ ತಂಡವು ಈಗಾಗಲೇ ಅಡಿಕೆ ಕೊಯ್ಲು ತಂಡವನ್ನು ರಚಿಸಿದೆ. ಈ ಮೂಲಕ ಅನೇಕ ಕೃಷಿಕರಿಗೆ ನೆರವಾಗಿದೆ. ಅಡಿಕೆ ಕೊಯ್ಲು ಔಷಧಿ ಸಿಂಪಡಣೆಯ ಬಹುಪಾಲು ಸಮಸ್ಯೆಯನ್ನ ನಿವಾರಣೆ ಮಾಡಿದೆ. ಕಳೆದ 10 ತಿಂಗಳಲ್ಲಿ ಸುಮಾರು 30 ಲಕ್ಷ ವ್ಯವಹಾರವನ್ನು ನಡೆಸಿದೆ. ಒಂದು ಮರದ ಕೊಯ್ಲಿಗೆ 50 ರೂಪಾಯಿ ನಿಗದಿಪಡಿಸಲಾಗಿದೆ. ಕನಿಷ್ಠ ಗರಿಷ್ಠ ಮರಗಳ ಸಂಖ್ಯೆಯ ಮಿತಿ ಇಲ್ಲ. ಕೆರೆ ಬಂದಲ್ಲಿಗೆ ತೆರಳಿ ವರ್ಷಪೂರ್ತಿ ತಂಡ ಕಾರ್ಯಾಚರಿಸಲಿದೆ. ರೈತ ಉತ್ಪಾದಕ ಕಂಪನಿಯಲ್ಲಿ 1000 ಮಂದಿ ರೈತರು ಸದಸ್ಯರಾಗಿದ್ದು ಮೊದಲ ಆದ್ಯತೆಯನ್ನ ಈ ಸದಸ್ಯರಿಗೆ ನೀಡಲಾಗುತ್ತೆ. ತಂಡದಲ್ಲಿ ಹೊರ ರಾಜ್ಯದ ಕಾರ್ಮಿಕರಿದ್ದು ಅವರಿಗೆ ತೆಂಗಿನ ಮರವೇರುವಂತ ಮತ್ತು ತೆಂಗಿನಕಾಯಿ ಕೀಳುವಂತ ಎಲ್ಲಾ ತರಬೇತಿಗಳನ್ನು ನೀಡಲಾಗಿದೆ. ಅಜಿತ್, ನ್ಯೂಸ್ 18, ಪುತ್ತೂರು. ಟೆನಿಸ್ ತಾರೆ ಸಾನಿಯಾ ಮಿರ್ಜಾ ಮತ್ತೆ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ಸಾನಿಯಾ ಸುದ್ದಿಯಾಗಿರೋದು ಟೆನಿಸ್ ವಿಚಾರಕ್ಕಲ್ಲ, ಬದಲಿಗೆ ಕ್ರಿಕೆಟ್ ವಿಚಾರಕ್ಕೆ. ಆರ್ಸಿಬಿ ಟೀಮ್ನ ಮಹಿಳಾ ಮೆಂಟರ್ ಆಗಿದ್ದಾರೆ. ಭಾರತದ ಟೆನಿಸ್ ಪ್ರತಿಭೆ, ಪಾಕಿಸ್ತಾನದ ಸೊಸೆ, ತುಂಡುಡುಗೆ ತೊಟ್ಟು ಟೆನಿಸ್ ಆಡೋದು, ಹೀಗೆ ನಾನಾ ವಿಚಾರಗಳಿಂದ ಸುದ್ದಿಯಲ್ಲಿರ್ತಿದ್ರು. ಆದ್ರೆ ಈ ಬಾರಿ ಸಾನಿಯಾ ಸುದ್ದಿಯಾಗಿದ್ದು ಐಪಿಎಲ್ನ ಕಪ್ ನಮ್ದೇ ಟೀಮ್ನ ಮಹಿಳಾ ಮೆಂಟರ್ ಆಗಿ. ದೇಶದ ಪ್ರಖ್ಯಾತ ಕ್ರೀಡಾ ತಾರೆಗಳನ್ನು ತನ್ನ ಐಕಾನಿಕ್ಗಳನ್ನಾಗಿ ಇರಿಸಿಕೊಳ್ಳುವ ಸಂಪ್ರದಾಯವನ್ನು ಆರ್ಸಿಬಿ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಮುಂದುವರೆಸಿದೆ. ಮುಂಬರುವ ಮಹಿಳಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳೆಯರ ತಂಡದ ಸಲಹೆಗಾರರಾಗಿ ಟೆನಿಸ್ ತಾರೆ ಸಾನಿಯಾ ಮಿರ್ಜಾ ನೇಮಕವಾಗಿದ್ದಾರೆ. Oh my gosh, I'm so excited to be part of RCB. I mean, we've obviously seen RCB grow and grow and how over the last how many ever years in the men's IPL, and we can't wait to do the same thing with you guys and with your support. And obviously, I've heard you are the most loyal fans, so I can't wait to see that. ಆರು ಬಾರಿ ಗ್ರ್ಯಾಂಡ್ ಸ್ಲಾಮ್ ವಿಜೇತೆ ಸಾನಿಯಾ ಇದೇ ತಿಂಗಳು ಕೊನೆಯ ಬಾರಿಗೆ ಟೆನಿಸ್ ಅಂಗಳಕ್ಕೆ ಕಾಲಿಡಲಿದ್ದಾರೆ. ಇದಾದ ನಂತರ ಐಪಿಎಲ್ನಲ್ಲಿ ಬಿಸಿಯಾಗಲಿರುವ ಸಾನಿಯಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಸೇರಿಕೊಳ್ಳಲಿದ್ದಾರೆ. ಒಟ್ಟಿನಲ್ಲಿ ಪ್ರತಿ ಬಾರಿ ಕಪ್ ನಮ್ದೇ ಅನ್ನೋ ಆರ್ಸಿಬಿ ಪುರುಷರ ತಂಡದ ಜೊತೆ ಮಹಿಳಾ ತಂಡವು ಮಿಂಚೋದಂತೂ ಖಂಡಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೋಹಕ ತಾರೆ ರಮ್ಯಾ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ, ರಾಜಕೀಯಕ್ಕೆ ಬರ್ತಾರಾ, ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.